ದರವೇಶ್ ಅಥವಾ ಫಕೀರ್ ಅಲೆಮಾರಿ ಜನಾಂಗದವರು ಸರ್ಕಾರದ ವಿವಿಧ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಸರ್ಕಾರಿ ಸೌಲಭ್ಯಗಳನ್ನು ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ರಾಯಚೂರಿನಲ್ಲಿ ಮನವಿ ಸಲ್ಲಿಸಿದರು. ರಾಯಚೂರು ನಗರದ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ದರವೇಶ್ ಅಥವಾ ಫಕೀರ್ ಅಲೆಮಾರಿ ಸಮಾಜದ ಜನರು ಬಹಳ ಸಂಖ್ಯೆಯಲ್ಲಿ ವಾಸವಾಗಿದ್ದು ಆದರೆ ಈ ಜನಾಂಗದವರಿಗೆ ಇದುವರೆಗೂ ಯಾವುದೇ ಇಲಾಖೆಯಿಂದ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳು ಸಿಕ್ಕಿಲ್ಲ. ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಸಮಾಜಕ್ಕೆ ಸಾಲ ಸೌಲಭ್ಯ, ವಿವಿಧ ವಸತಿ ಯೋಜನೆ ಅಡಿಯಲ್ಲಿ ವಸತಿ ಸೌಲಭ್ಯ, ಮದುವೆ ಇನ್ನಿತರ ಕಾರ್ಯಕ್ರಮಗಳಿಗೆ ಶಾದಿ ಮಹಲ್ ಮತ್ತು ಸಮುದಾಯ ಭವನಗಳ ನಿರ್ಮಾಣ ಮಾಡಿಕೊಡಬೇಕೆಂಬ ಬೇಡಿಕೆಯನ್ನ ಇಡಲಾಯಿತು. ರಾಜ್ಯ ಸರ್ವೀಸ್ ಬಂದಿರುವ ಅಲೆಮಾರಿ ರಾಜ್ಯ ರೈತರು ತಮ್ಮಲ್ಲಿ ವಿಧಿಸಿಕೊಳ್ಳುವುದಂದ್ರೆ ರಾಯಚೂರು ನಗರ ಮತ್ತು ಹಾಗೂ ಗ್ರಾಮೀಣ ಕ್ಷೇತ್ರದಲ್ಲಿ ಜನಾಂಗದವರು ಬಹಳ ಸಂಖ್ಯೆಯಲ್ಲಿದ್ದರು. ಆದರೆ ಈ ಜನಾಂಗದವರಿಗೆ ಇದುವರೆಗೂ ಸರ್ಕಾರದ ಕಂದಾಯ ಇಲಾಖೆ, ನಗರಸಭೆ, ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಇಲಾಖೆಗಳ ಯಾವುದೇ ಅನುದಾನದಲ್ಲಿ ಸಾಲ ಸೌಲಭ್ಯಗಳು ಹಾಗೂ ಇನ್ನೂ ಅನೇಕ ಸೌಕರ್ಯಗಳನ್ನು ಪಡೆದುಕೊಳ್ಳುವುದಿಲ್ಲ. ಸರ್ಕಾರ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬಹಳ ಇಂಥ ಈಗಲೂ ಸಹ ನಮ್ಮ ಸಮಾಜದ ಕುಟುಂಬಗಳು ಬಾಡಿಗೆ ಮನೆ ಹಾಗೂ ಪಿಂಚಣಿಗಳಲ್ಲಿ ವಾಸವಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮೊಹಮ್ಮದ್ ಹುಸೇನ್, ಜಮಾಲ್ ಸಾಬ್, ಮೊಹಮ್ಮದ್ ಅಲಿ ಮಟಮಾರಿ, ಮೊಹಮ್ಮದ್ ಗೌಸ್, ಶಾಲಂ ಸಾಬ್, ಫಕ್ರುದ್ದೀನ್, ಮೌಲಾ ಸಾಬ್, ಮೆಹಬೂಬ್ ಸಾಬ್, ಎಂಡಿ ಅಲಿ, ನೂರ್ ಅಹಮದ್, ಖಲೀಲ್, ಚಾಂದ್ ಪಾಷಾ ಸೇರಿದಂತೆ ಇತರರು ಇದ್ದರು.